ಅಂಕೋಲಾ ತಾಲೂಕಿನ ಹೃದಯ ಭಾಗದಲ್ಲಿರುವ ನೆಮ್ಮದಿ ಕೇಂದ್ರದಲ್ಲಿ ವಿದ್ಯುತ್ ಹೋಯಿತೆಂದರೆ ನೆಮ್ಮದಿನೇ ಇರೋದಿಲ್ಲ. ಬೇರೆ ಬೇರೆ ಊರಿಂದ ಬಂದವರು ತಮಗೆ ಬೇಕಾದ ಆರ್ಟಿಸಿ ಪಡೆಯೋದಾದ್ರೆ ವಿದ್ಯುತ್ ಬರುವವರೆಗೂ ಕಾಯಲೇಬೇಕು. ವಿದ್ಯುತ್ ವ್ಯತ್ಯಯವಾದರೆ ಅದಕ್ಕಂತ ಇಲ್ಲಿ ಜನರೇಟರ್ ವ್ಯವಸ್ಥೆ ಏನೋ ಇದೆ, ಆದರೆ ಅದು ಮೂರು ವರ್ಷದಿಂದ ಕೆಲಸಕ್ಕೆ ಬಾರದೆ ಹಾಳಾಗಿದೆ. ಇನ್ನು ಬುಧವಾರ ಬಂತೆಂದರೆ ಆರ್ಟಿಸಿ ಪಡೆಯಲು ಬಂದವರು ಮುಂಚಾನೆಯಿಂದ ಸಂಜೆ ವಿದ್ಯುತ್ ಬರುವವರೆಗೂ ನೆಮ್ಮದಿ ಕೇಂದ್ರದ ಮುಂದೆಯೇ ಕಾಯುತ್ತಲೇ ಕೂರಬೇಕು. ಇನ್ನು ಈ ಬಗ್ಗೆ ಅಲ್ಲಿನ ಸಿಬ್ಬಂದಿಯನ್ನ ಕೇಳಿದ್ರೆ ಆತ ಹೇಳುವುದೇನೆಂದ್ರೆ ಜನರೇಟರ್ ಇದೆ, ಅದು ಬರೀ ನೋಡಲು ಮಾತ್ರ, ಅದು ಏನು ಕೆಲಸ ಮಾಡೋದಿಲ್ಲ ಅಂತಾರಂತೆ. ವಿದ್ಯುತ್ ಸಮಸ್ಯೆ ಬಂತೆಂದರೆ ನೆಮ್ಮದಿ ಕಳೆದುಕೊಳ್ಳುತ್ತಿರುವ ಈ ನೆಮ್ಮದಿ ಕೇಂದ್ರಕ್ಕೆ ಇನ್ನಾದರೂ ಸಂಬಂಧಪಟ್ಟವರು ಈ ಸಮಸ್ಯೆಯಿಂದ ಪರಿಹಾರ ಕಂಡುಕೊಳ್ಳುವಲ್ಲಿ ಕ್ರಮ ಕೈಗೊಳ್ಳಬೇಕು ಎನ್ನುವುದು ಆಶಯವಾಗಿದೆ.